ವೆರಿ ಕ್ಯೂಟ್ ಕಪಲ್, ವೆರಿ ಟ್ಯಾಲೆಂಟೆಡ್ ಕಪಲ್. ಯಾರು ಅಂತ ಕುತೂಹಲನ? ಹಿಯರ್ ದೇ ಆರ್, ವಿಕ್ರಮ್ ಸೂರಿ ಅಂಡ್ ನಮಿತಾ ರಾವ್. ವಿಕ್ರಮ್ ಮನ್ಸಲ್ಲಿ ಅಯ್ಯೋ ಇವಾಗ ನಾನು ಟಾರ್ಚರ್ ಅನ್ಬೋಸ್ತಾ ಇದ್ದೀನಿ ಅಂತ ಅವ್ರು ಅನ್ಕೋತಿರ್ತಾರೆ. ಆಡಿಯನ್ಸ್ ಅನ್ಕೊಂಡ್ಬಿಟ್ಟಿರ್ತಾರೆ. ಚಿಕ್ಕ ವಯಸ್ಸಲ್ಲಿ ನಾನು ತುಂಬಾ ಮಾತಾಡ್ತಿದ್ದಂತೆ. ಸ್ಕೂಲ್ ಅಲ್ಲಿ ನನಗೆ ಓಲ್ಡ್ ಮ್ಯಾನ್ ಅಂತಾನೆ ಹೆಸರಿಟ್ಟಿದ್ರಂತೆ. ಮಾತು ಸ್ವಲ್ಪ ಕಡಿಮೆ ಆಯ್ತು ಅಂತ ಅಂದ್ರೆ ಇದು ಏನ್ ಎಫೆಕ್ಟ್? ಯಾವ ಎಫೆಕ್ಟ್ ಇದು? ಮದ್ವೆ ಆದ್ಮೇಲೆ ಅಥವಾ? ವಿಕ್ರಮ್ ಅವರು ಶೃಂಗಾರ ರಸ ಮಾಡ್ತವರು. ಈಗ ತಾನೇ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದೀನಿ ನೋಡೋಣ. ನೀವ್ ಎಂತ ಗುರು ಅಂತ ನೋಡ್ತೀನಿ ನಾನು, ಅಥವಾ ನೀವ್ ಎಂತ ಶಿಷ್ಯ ಅಂತ? ಮಾನ ಮರ್ಯಾದೆ ಪ್ರಶ್ನೆ ಪ್ಲೀಸ್. ರುದ್ರ ಅನ್ಕೊಂಡೆ ನೀವ್ ಇದನ್ನೇ ಕೊಡ್ತೀರಾ ಅಂತ. ಐ ನ್ಯೂ ದಿಸ್. ನೀವ್ಯಾಕೆ ಅದನ್ನ ಮಾಡಬಾರ್ದು? ಮಾಡ್ತೀನಿ. ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ, ಪುಟಾಣಿ ಹುಡುಗಿನ ತಂದ್ಬಿಡ್ ಲವ್ ಮಾಡು ಅಂದ್ರೆ ಹೆಂಗಪ್ಪ ಮಾಡೋದು ಅಂತ ಅವರು. ಅಯ್ಯೋ ನಂಗೆ ಹೆಂಗ್ ಕಾನ್ಶಿಯಸ್ ಆಗೋದೆ ಅಂದ್ರೆ ನೀ ತಲೆ ಇಟ್ಕೊಂಡು ಕೂತ್ಬಿಟ್ಟೆ. ಆಗ ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಸರ್, ಪಕ್ಕದಲ್ಲಿರೋರು ರವಿಶಂಕರ್ ಗೌಡ ಅಲ್ಲ ಅವರು, ಡಾಕ್ಟರ್ ವಿಠಲ್ ರಾವ್, ಈಗ ಲವ್ ಮಾಡಿ ಆಗತ್ತೆ ಅಂದ್ರು. ಕೆಲವು ಸಲ ಲವ್ ಮಾಡಿ ಆ ಏಜ್ ಅಲ್ಲಿ ಲವ್ ಮಾಡುವಂತ ಏಜ್ ಇರ್ಲಿಲ್ಲ. ಅದೆಲ್ಲ ಸುಳ್ಳು 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 ನಂಬೇಡಿ ನಂಬೇಡಿ ನಂಬೇಡಿ, ಇದೆಲ್ಲ ಸುಳ್ಳು. ಗರ್ಲ್ ಫ್ರೆಂಡ್ ಲಿಸ್ಟ್ ತೆಗಿತೀನಿ ನಾನು. ಓಕೆ ಕಂಟಿನ್ಯೂ ಕಂಟಿನ್ಯೂ. ಮೊಬೈಲ್ ಇರ್ಲಿಲ್ಲ, ವಾಟ್ಸ್ಆಪ್ ಚಾಟ್ ಇರ್ಲಿಲ್ಲ, ಫೇಸ್ಬುಕ್ ಇರ್ಲಿಲ್ಲ, ಪೆನ್ನು ಪೇಪರ್ ಇತ್ತಲ್ವಾ,